Everybody, myself, Sonal. So today we are going to learn about moon. Moon. The moon is Earth's only proper natural satellite. It is one quarter the diameter of Earth making it the nat largest natural satellite in the solar system relative to the size of its planet it is the fifth largest satellite in the solar system and is larger than any dwarf planet andre earth to moon ಅರ್ತ್ಗೆ ಒಂದು ಪ್ರಾಪರ್ ಅಂದರೆ ಕರೆಕ್ಟಾಗಿರೋ ನ್ಯಾಚುರಲ್ ಸ್ಯಾಟಲೈಟು ಇದು ಒನ್ ಕ್ವಾರ್ಟರ್ ಡಯಾಮೀಟರ್ ಇರುತ್ತೆ ಅರ್ತ್ಗೆ ಅರ್ತ್ ಅದು ದೊಡ್ಡ ನ್ಯಾಚುರಲ್ ಸ್ಯಾಟಲೈಟ್ ಮಾಡೋದು ಸೋಲಾರ್ ಸಿಸ್ಟಮಲ್ಲಿ ಅದಕ್ಕೆ ಸೈಜು ಒಂದು ಪ್ಲಾನೆಟ್ ಅಷ್ಟು ಇರುತ್ತೆ ಇದು ಐದು ಫಿಫ್ತ್ ಅಂದರೆ ಐದನೇ ಲಾರ್ಜೆಸ್ಟ್ ಸ್ಯಾಟಲೈಟ್ ಇನ್ ದ ಸೋಲಾರ್ ಸಿಸ್ಟಮ್ ಅಂದರೆ ಐದನೇ ಲಾ ಲಾರ್ಜ್ ಅಂದರೆ ತುಂಬ ದೊಡ್ಡ ಸ್ಯಾಟಲೈಟು ಸಾ ಸೋಲಾರ್ ಸಿಸ್ಟಮ್ಗೆ ಐದನೇದು ಆಮೇಲೆ ಒಂದು ದ್ವಾರ್ ಪ್ಲ್ಯಾನೆಟ್ಗಿಂತ ದೊಡ್ಡದು ಇದು ಅಂದರೆ ದೊಡ್ಡದಿರುತ್ತೆ ಮೂನ್ ಹ್ಯಾಸ್ ನೋ ಲಿಕ್ವಿಡ್ ವಾಟರ್ ಬಟ್ ದೇರ್ ಇಸ್ ಸಮ್ ವಾಟರ್ ಇನ್ ದ ಫಾರ್ಮ್ ಆಫ್ ಐಸ್ ಅಂದರೆ ಮುಂದೆ ಯಾವುದೇ ವಾಟರ್ ಲಿಕ್ವಿಡ್ ವಾಟರ್ ಇರಲ್ಲ ಆದರೆ ಸ್ವಲ್ಪ ವಾಟರ್ ಇರುತ್ತೆ ಐಸ್ ಇದರಲ್ಲಿ ಐಸ್ ಫಾರ್ಮಲ್ಲಿ ವಿ ಕ್ಯಾನ್ ಸಿ ಯೂಸ್ ವಿ ಕ್ಯಾನ್ ಸಿ ವಿತ್ ದ ಯೂಸ್ ಆಫ್ ಬೈನೋಕ್ಯುಲರ್ಸ್ ಇನ್ ಕ್ಲಿಯರ್ ನೈಟ್ ಟು ಸಿ ದ ಕ್ರೇಟರ್ಸ್ ಫಾರ್ಮ್ಡ್ ಬೈ ಏನ್ಷಂಟ್ ಏನ್ಶಂಟ್ ಮೆಟೀರಿಯರ್ಸ್ ಕೊಲೀಸನ್ಸ್ ಅಂದರೆ ನಾವು ಬೈನೊಕ್ಯುಲರ್ಸಿಂದ ಕ್ಲಿಯರ್ ನೈಟಲ್ಲಿ ಮೂನ್ನ ನೋಡ್ಬೋದು ಮತ್ತು ಕ್ರೇಟಸ್ ಇರುತ್ತಲ್ವ ಹೋಲ್ಸು ಆ ಥರ ಅದು ನೋಡ್ಬೋದು ದ ಡಾರ್ಕ್ ಪ್ಯಾಚಸ್ ಆನ್ ದ ಮೂನ್ ಸರ್ಫೇಸ್ ಆರ್ ಪ್ಲೇಸಸ್ which are called maria because with because very early astronomers said that these areas of moon great seas that later patches mountains and then, uh, patches of on the moon uh, Now you can see the moon. This is the moon, and all the stars.